ನಮಸ್ಕಾರ ವೀಕ್ಷಕರೇ, ಡೈಜಿವರ್ಲ್ಡ್ ವಾಹಿನಿ ಅರ್ಪಿಸುವ ಗಣೇಶ್ ಚತುರ್ಥಿಯ ವಿಶೇಷ ಕಾರ್ಯಕ್ರಮ ಕಾಮತ್ ಕಿಚನ್ಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಡೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಭಾರತದಲ್ಲಿ ಗಣೇಶ್ ಚತುರ್ಥಿ ಅಂತ ಹೇಳಿದರೆ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ. ಭಾರತದ ಅನೇಕ ಮನೆಗಳಲ್ಲಿ ಗಣೇಶನ ಮೂರ್ತಿಯನ್ನು, ಮಣ್ಣಿನ ಮೂರ್ತಿಯನ್ನು ತಂದು ಸ್ಥಾಪಿಸಿ ಹಲವು ದಿನಗಳ ಕಾಲ ಪೂಜಿಸಿ ಸಂಭ್ರಮಿಸ್ತಾರೆ. ಹಾಗೆಯೇ ಹಲವು ಸಂಘ ಸಂಸ್ಥೆಗಳು ಕೂಡ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಈ ಹಬ್ಬಗಳಲ್ಲಿ ಭಾಗಿಯಾಗ್ತಾರೆ. ಹಾಗೆಯೇ ಹಬ್ಬ ಅಂತ ಹೇಳಿದರೆ ತಿಂಡಿ ತಿನಿಸು ಇಲ್ಲ ಅಂತ ಹೇಳಿದರೆ ಅಲ್ಲಿ ಒಂದು ಕಳೆನೇ ಇರಲ್ಲ. ಅದರಲ್ಲೂ ಗಣೇಶ ಚತುರ್ಥಿಯಲ್ಲಿ ವಿಶೇಷ ಅಂತಂದರೆ ಮೋದಕ ಪ್ರಿಯನಿಗೆ ಬಹಳ ಇಷ್ಟವಾದಂಥ ಪ್ರಿಯವಾದಂಥ ಖಾದ್ಯಗಳನ್ನು ಮಾಡಿ ಸಂಭ್ರಮಿಸ್ತಾರೆ. ಬನ್ನಿ, ಈ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ನಾವಿಂದು ದೇವದಾಸ್ ಕಾಮತ್ರವರ ಮನೆಯಲ್ಲಿದ್ದೇವೆ. ಅವರ ಮನೆಯಲ್ಲಿ ಗಣೇಶ ಚತುರ್ಥಿಯ ಈ ಶುಭ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಹಾಗೂ ಎಷ್ಟೆಷ್ಟು ವಿಧವಾದ ಖಾದ್ಯಗಳನ್ನು ಮೋದಕ ಪ್ರಿಯನಿಗೆ ಮಾಡಿ ಅರ್ಪಿಸ್ತಾರೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಬನ್ನಿ ಮೇಡಮ್, ಮೊದಲನೇದಾಗಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮ್ಯಾಮ್, ಹಾಗಾದರೆ ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಎಷ್ಟು ವೈವಿಧ್ಯವಾಗಿ ಸೆಲೆಬ್ರೇಟ್ ಮಾಡ್ತೀರಮ್ಮ? ಪ್ರತಿ ವರ್ಷವೂ ಗೌರಿ ಗಣೇಶ ಹಬ್ಬ, ಮುಂಚಿನ ದಿನ ಗೌರಿ ತೃತೀಯದಂದು ಗೌರಿ ಹಬ್ಬ, ಗಣೇಶ ಚತುರ್ಥಿ ಎಂದು ಗಣೇಶನ ಹಬ್ಬ ಆಚರಣೆ ಮಾಡ್ತಿದ್ದೆವು. ಆದರೆ ಈ ವರ್ಷ ಗೌರಿ ಗಣೇಶ ಹಬ್ಬ ಒಂದೇ ದಿನ ಬಂದಿದೆ. ಗೌರಿ ಹಬ್ಬಕ್ಕೆ ಗೌರಿ ನಮ್ಮಲ್ಲಿ ಜಿ ಎಸ್ ಬಿಗಳಲ್ಲಿ ವಾಯಣ ಸಿಂಗರ್ಸಿ ಅಂದರೆ ತೆಂಗಿನಕಾಯಿಯನ್ನು ಚಂದ ಮಾಡಿ ಅರಸಿನ ನೀರಿನಲ್ಲಿ ತೊಳೆದು ಅದಕ್ಕೆ ಶೇಡಿಯಿಂದ ಸುತ್ತು ಹಾಕಿ ಅದರ ಮೂರು ಕಣ್ಣಿಗಳು, ಎರಡು ಕಣ್ಣುಗಳಿಗೆ ಕಾಡಿಗೆ, ಒಂದು ಕಣ್ಣಿಗೆ ಸಿಂಧೂರ ಮತ್ತು ಮೇಲಿನಿಂದ ಕುಂಕುಮ ಗಂಧ ಹಚ್ಚಿ ಅದನ್ನು ಮುಖದ ಹಾಗೆ ಶೃಂಗಾರ ಮಾಡ್ತೇವೆ. ಮತ್ತು ಅದನ್ನು ಇಟ್ಟು ಕೆಲವರು 11, ಕೆಲವು 15 ಅದು ಮುಗುಳಿ ಇದರಲ್ಲಿ ಮಾಡ್ತಾರೆ ಪೂಜೆ ಗೌರಿಗೆ, ಅದು ಮುಖ್ಯ. ನಂತರ ಈ ವಾಯಣದಾರ, ಇದನ್ನು ಕೂಡ ಆ ಗೌರಿ ಗಣೇಶನ ಗೌರಿಯ ಪಾದದ ಕೆಳಗಿಟ್ಟು ಇದಕ್ಕೂ ಕೂಡ ಪೂಜೆ ಮಾಡ್ತೇವೆ. ಮತ್ತು ನಮ್ಮ ಗಂಡಂದಿರು ಅದನ್ನು ತೆಗೆದು ನಮಗೆ ಕೊಡ್ತಾರೆ ಕಟ್ಟಿಕೊಳ್ಳಿಕ್ಕೆ. ಹಿಂದಿನ ದಾರವನ್ನು ತೆಗೆದು ಬಿಸಾಡಿ ಹೊಸ ದಾರವನ್ನು ಗಂಡ ಕೊಟ್ಟದ್ದನ್ನು ಕಟ್ಟಿ ನಾವು ಗೌರಿ ಹಬ್ಬ ಆಚರಿಸ್ತೇವೆ. ಹಾಗಾದರೆ ನಮ್ಮ ಇಂದಿನ ಕಾರ್ಯಕ್ರಮ ಕಾಮತ್ ಕಿಚನ್ನ ಸ್ಟಾರ್ಟ್ ಮಾಡೋಣ. ನೀವು ಮಾಡ್ಕೊಡೋ ಅಡುಗೆಗಳನ್ನ ಸವಿಯೋದಕ್ಕೆ ನಾನು ರೆಡಿ, ಮಾಡ್ಕೊಡೋದಕ್ಕೆ ನೀವು ರೆಡಿ ಅಂತ ಭಾವಿಸಿ ಇಂದಿನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಮೊದಲನೇದಾಗಿ ಏನ್ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ಇಲ್ಲಿ ಚಕ್ಲಿಗೆ ಅಂದ್ರೆ ಗಣೇಶ ಹಬ್ಬಕ್ಕೆ ಚಕ್ಲಿಯನ್ನು ತಯಾರಿ ಮಾಡಿದೆ. ವಿಶೇಷವಾದ ಚಕ್ಲಿಯನ್ನ ಮೊದಲನೇದಾಗಿ ಮೇಡಮ್ ನಮ್ಗೆ ಇವತ್ತು ಗಣೇಶನಿಗೆ ಉಂಡೆ ಚಕ್ಲಿ ಮೊದಲನೇ ಪ್ರಾಶಸ್ತ್ಯ. ನಂತರ ಪಂಚಭಕ್ಷ್ಯಗಳು ಮತ್ತು ಉಳಿದದ್ದೆಲ್ಲ ಉಂಟು ಕಡೆಗೆ, ಒಂದೊಂದು ಅಪ್ಪ ಮೋದಕ ಪ್ರತಿಯೊಂದು ಮಾಡ್ತೇವೆ ಅದರಲ್ಲಿ ತಯಾರಿ. ಮೊದಲನೇದಾಗಿ ಚಕ್ಕುಲಿ ಚಕ್ಕುಲಿ ಮಾಡಿ ಮೇಡಮ್ ಅವರು ಮೊದಲನೇದಾಗಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಚಕ್ಲಿ ಮಾಡುವ ವಿಧಾನ ಹೇಳ್ತೇನೆ. ಅಂದರೆ ಅಕ್ಕಿ ಚಕ್ಲಿ ಮಾಡ್ತೇವೆ, ಅಕ್ಕಿ ಚಕ್ಲಿಗೆ ಉದ್ದಿನಬೇಳೆ ಹುರಿದು ಅದರ ಹಿಟ್ಟನ್ನು ಮಾಡಿಕೊಂಡು ಮಾಡ್ತೇವೆ. ಆದರೆ ಇದು ಮೊಸರೆ ಅಲ್ಲದ ಕಾರಣ ಗಣೇಶನಿಗೆ ಮೈದಾ ಹಿಟ್ಟಿನ ಚಕ್ಲಿಯನ್ನು ಮಾಡ್ತಾ ಇದ್ದೇನೆ. ಮೈದಾ ಹಿಟ್ಟನ್ನು ಹಬೆಯಲ್ಲಿಟ್ಟು 10 ಅಥವಾ 15 ನಿಮಿಷ ಹಬೆ ತೆಗಿಬೇಕು ಚೆನ್ನಾಗಿ. ಹಬೆ ತೆಗೆದ ನಂತರ ಅದನ್ನು ಕೆಳಗಿಟ್ಟು ಒಮ್ಮೆ ಸರಿ ತಣ್ಣಗಾದ ನಂತರ ಗಾಳಿಸಬೇಕು. ಗಾಳಿಸಿದ ನಂತರ ಅದಕ್ಕೆ ಬೇಕಾದಷ್ಟು ಸ್ವಲ್ಪ 1 ಚಮಚೆ ಜೀರಿಗೆ, 1 ಚಮಚೆ ಕಪ್ಪು ಎಳ್ಳು ಆದರೆ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಆದರೆ ಬಿಳಿ ಎಳ್ಳು ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಹಾಕಿ ಬಿಸಿ ಎಣ್ಣೆ 1-2 ಸೌಟು ಬಿಸಿ ಎಣ್ಣೆ ಅದರಲ್ಲಿ ಹಾಕಿ ಚೆನ್ನಾಗಿ ಬೇಕಾದಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಕಲಸಬೇಕು. ಕಡೆಗೆ ಚಕ್ಕುಲಿ ಅಚ್ಚಲ್ಲಿ ಹಾಕಿ ಚಕ್ಕುಲಿ ಮಾಡಿ ಇದರಲ್ಲಿ ಎಣ್ಣೆಯಲ್ಲಿ ಕರಿಬೇಕು. ಇದು ಮೈದಾ ಹಿಟ್ಟಿನ ಚಕ್ಕುಲಿ. ಅಕ್ಕಿ ಹಿಟ್ಟಿನ ಚಕ್ಕುಲಿ ಆದರೆ ಅಕ್ಕಿ ನೆನೆಸಿಟ್ಟು, ಬೆಳ್ತಿಗೆ ಅಕ್ಕಿ ನೆನೆಸಿಟ್ಟು ಅದನ್ನು ನಯವಾಗಿ ಕಡಿಬೇಕು. ಉದ್ದಿನ ಬೇಳೆಯನ್ನು ಹುರಿದು ಅದರದ್ದು ಹಿಟ್ಟು ಮಾಡಿ ಉದ್ದಿನ ಬೇಳೆಯ ಹಿಟ್ಟನ್ನು ಅಂದರೆ 1 ಪಾವು 3 ಪಾವು ಅಕ್ಕಿ ಹಾಕಿದರೆ 1 ಪಾವು ಉದ್ದಿನಬೇಳೆ ಹಿಟ್ಟು ಅದನ್ನು ಹಾಕಿ ಉಪ್ಪು ಹಾಕಿ ಕಲಸಿತು. ಅದಕ್ಕೂ ಕೂಡ ಜೀರಿಗೆ ಮತ್ತು ಎಳ್ಳು ಹಾಕಿ ಕಲಸಿ ಚಕ್ಲಿ ಮಾಡಬಹುದು. ಅದು ಮೊಸರೆ ಆಗ್ತದೆ ಹೇಳಿ ನಾವು ಇದು ಮೈದಾ ಹಿಟ್ಟಿನಿಂದ ಮಾಡೋದು. ಹೌದು,
ಗರ್ಗರಿ ಆದ ಚಕ್ಲಿ ರೆಡಿ ಆಗ್ತಾ ಇದೆ. ಎಷ್ಟು ಬೇಯಿಸ್ಬೇಕು ಮೇಡಮ್ ಇದನ್ನ? ಇದು ಸರಿ ಅದರಲ್ಲಿ ನೊರೆ ನಿಲ್ಲುವ ತನಕ ಬೇಯಿಸ್ಬೇಕು. ಅದು ಹಾಕಿದ ಕೂಡಲೇ ಒಮ್ಮೆ ನೊರೆ ಬರ್ತದೆ, ಮೇಲೆ ಅದು ಬೇಯ್ತಾ ಇರ್ತದೆ, ಅದಕ್ಕೆ ಕವಚೆ ಹಾಕಬೇಕು. ಅದು ಕವಚೆ ಹಾಕಿ ಸರಿ ಅದರಲ್ಲಿ ನೊರೆ ನಿಲ್ತದೆ, ಆಗ ಅದು ಚಕ್ಕುಲಿ ಬೆಂದಿದೆ ಅಂತ ಹೇಳ್ಕೊಂಡು ಅರ್ಥ. ಕಂದು ಬಣ್ಣ ಬರುವ ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಎರಡು ಬಗೆಯ ಚಕ್ಕುಲಿಗಳನ್ನು, ಒಂದು ಮೈದಾ ಹಿಟ್ಟು ಹಾಗೂ ಇನ್ನೊಂದು ಅಕ್ಕಿ ಹಿಟ್ಟು, ಮಾಡುವುದನ್ನು ಹೇಗೆ ಅಂತ ವಿಧಾನವನ್ನು ನಮಗೆ ಮ್ಯಾಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ಚಕ್ಲಿ ಏನೋ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಹಾಗೇ ಇನ್ನಷ್ಟು ಖಾದ್ಯಗಳನ್ನು ಮ್ಯಾಮ್ ನಮಗೆ ಹೇಗೆ ಮಾಡೋದು ಅನ್ನುವ ವಿಧಾನವನ್ನು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಬನ್ನಿ, ಇನ್ನು ಯಾವ ರೀತಿಯಾದಂಥ ಖಾದ್ಯಗಳನ್ನು ಮಾಡ್ತಾರೆ ಅಂತ ಮ್ಯಾಮ್ ಇಂದ ನೋಡಿ ತಿಳ್ಕೊಳ್ಳೋಣ. ಓಕೆ ವೀಕ್ಷಕರೇ, ಗಣೇಶ ಚತುರ್ಥಿಯ ಇನ್ನೊಂದು ವಿಶೇಷ ಖಾದ್ಯವನ್ನು ಮಾಡುವ ವಿಧಾನವನ್ನು ತಿಳಿಸ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕಲ್ಯಾಣಿ ಪೈ ಅವರು. ಮೇಡಮ್, ಮೊದಲನೇದಾಗಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಓಕೆ ಮ್ಯಾಮ್, ಹಾಗಾದರೆ ಇವಾಗ ಏನು ಯಾವ ರೀತಿಯಾದಂಥ ವಿಶೇಷ ಖಾದ್ಯವನ್ನು ನಮಗೆ ಮಾಡಿ ತಿಳಿಸಿಕೊಡ್ಲಿಕ್ಕಿದ್ದೀರಿ? ಇದು ಪಂಚಭಕ್ಷಗಳನ್ನು ಇದರಿಂದ ತಯಾರಿಸ್ತಾರೆ. ಈ ಹಿಟ್ಟಿಗೆ ಮೊದಲಿಂದ ಹಿಟ್ಟು ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪ ಒಂದು ಕಾಲು ಕೆ ಜಿ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು 3 ಚಮಚ ಆಗಲಿ ನಮಗೆ ರುಚಿ ಅದ ಅಳತೆಗೆ ತಕ್ಕಷ್ಟು ತೆಂಗಿನೆಣ್ಣೆ ಹಾಕಿ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಡಬೇಕು. ಕಲಸಿಟ್ಟು ಮತ್ತು ಇನ್ನು ಒಳಗಿರೋ ಹೂರಣಕ್ಕೆ ಬೆಲ್ಲ, ತೆಂಗಿನ ತುರಿ, ಸ್ವಲ್ಪ ಯಾಲಕ್ಕಿ ಮತ್ತು ಅರಳು ಹುಡಿ ಹಾಗೆ ಮಿಕ್ಸ್ ಮಾಡಿ ಹೂರಣ ಮಾಡಿ ಇಟ್ಕೊಳ್ಬೇಕು. ತೆಂಗಿನ ತುರಿ ಜಾಸ್ತಿ ಆದಷ್ಟು ರುಚಿ ಹೆಚ್ಚಾಗ್ತದೆ. ಯಾಲಕ್ಕಿ ಹುಡಿ ಕೂಡ ಹಾಕಬೇಕು ಅದಕ್ಕೆ. ಅದು ಬೇರೆ ಇಟ್ಕೊಂಡು ಈ ಹೊರಗಿನ ಹಿಟ್ಟನ್ನು ನಾವು ರೊಟ್ಟಿ ಹಿಟ್ಟಿಗೆ ಕಲಸಿದ ಅಷ್ಟೇ ಅಳತೆಯಲ್ಲಿ ಮಾಡಬೇಕು. ಅದನ್ನು ರೊಟ್ಟಿ ಹಿಟ್ಟಿನಾಗೆ ಲಟ್ಟಿಗೆ ಲಟನ್ಗೆಲ್ಸಿ ಮಾಡಿ ಅದರ ಒಳಗೆ ಈ ಹೂರಣದ ಹಿಟ್ಟನ್ನು ಹಾಕಿ ಸೈಡಿಗೆ ಹೀಗೆ ಕೈಯಿಂದ ಮಡಿಸ್ಬೇಕು. ಇದು ಸುಕ್ರುಂಡೆ. ಈ ಅದೇ ಹಿಟ್ಟನ್ನು ಹಾಕಿ ಈ ರೀತಿ ಮಡಿಸೋದು, ಮೇಲಿನಿಂದ ಸುತ್ತ ತಂದು ಹೀಗೆ ಮಡಿಸೋದು. ಇದು ಕರ್ಜಿಕಾಯಿ ನೇವರಿ ಅಂತ ಹೇಳ್ತಾರೆ. ಇದು ಗುಳ್ಳೋರಿಗೆ, ಇದು ತ್ರಿಕೋನ, ಹಾಗೆ ಸುಕ್ರುಂಡೆ ಮತ್ತು ಮೋದಕ ಮೋದಕ ಇದರೊಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಮೋದಕ ಬೇರೆ ರೀತಿ ಮಾಡಬೇಕಾಗ್ತದೆ. ಮೋದಕಕ್ಕೆ ಒಟ್ಟಿಗೆ 5 ಪಂಚಭಕ್ಷಗಳನ್ನು ಮಾಡ್ತೇವೆ. ಮೇಡಮ್, ಈ ಪಂಚಭಕ್ಷದ ವಿಶೇಷತೆ ಏನು? ಪಂಚಭಕ್ಷ ಅಂದರೆ ಗಣಪತಿಗೆ ಎಷ್ಟು ಭಕ್ಷ ಇದ್ದರೂ ಇಷ್ಟ, ಆದರೆ ಹೀಗೆ ಸಿಹಿ ತಿಂಡಿ ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿದರೆ ಗಣಪತಿಗೆ ತುಂಬ ಇಷ್ಟ. ಆದ್ದರಿಂದ ಪಂಚಭಕ್ಷಗಳಲ್ಲಿ ಭಕ್ಷ ಅಂತ ಹೇಳಿ ತಿನ್ನುವಂಥದ್ದು, ಭಕ್ಷ ಮಾಡುವಂಥದ್ದು ಭಕ್ಷಣಕಾರಿ ಭಕ್ಷ. ಅದರಿಂದ ಗಣಪತಿ ತುಂಬ ಮೋದಕದಲ್ಲಿ ಅವ್ರು ತುಂಬ ಇಷ್ಟ ಅವನಿಗೆ, ಇದ್ದರಲ್ಲಿ ಪಂಚಭಕ್ಷಗಳಲ್ಲಿ ಮೋದಕ ತುಂಬ ಇಷ್ಟ. ಇದು ಇದು ಸಳಸಳ ಆಗುವಂತ ನಿಲ್ಲಬೇಕು, ಅದು ನೊರೆ ಬರುವಂಥದ್ದು ನಿಂತ ಮೇಲೆ ಬೆಂದಿದೆ ಅಂತೇಳಿ ಅರ್ಥ. ಕಂದು ಬಣ್ಣಕ್ಕೆ ಬರ್ತದೆ. ಕೆಲವೊಮ್ಮೆ ನಾವು ಮಾಡಿದ ಹಿಟ್ಟು ಹುಳಿ ಆದರೆ ಮೊದಲೇ ಹಾಕುವಾಗಲೇ ಕೆಂಪಾಗಿರ್ತದೆ, ಆದ್ದರಿಂದ ಇದು ಎಣ್ಣೆ ಹೊಡೆದಿದೆ ಅಂತ ಗೊತ್ತಾಗಬೇಕಾದ್ರೆ ಎಣ್ಣೆದು ಅದು ಸಳಸಳ ಆಗುವಂಥದ್ದು ನೊರೆ ಬರುವಂಥದ್ದು ನಿಲ್ಲಬೇಕು. ಸ್ವಲ್ಪ ಕರೆದುಕೊಂಡು ಬರುವಾಗ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿದೆ, ಸಣ್ಣ ಸಣ್ಣ ಉರಿಯಲ್ಲಿ ಬೇಯ್ತದೆ. ನಿಮಗೆ ಯಾವ ತಿಂಡಿ ಅಂತ ಹೇಳಿದ್ರು ತುಂಬ ಇಷ್ಟ? ನನಗೆ ಸಿಹಿ ತಿಂಡಿ ಸ್ವಲ್ಪ ದೂರ, ಆದರೆ ಚಕ್ಕುಲಿ ಖಾದ್ಯ ಪದಾರ್ಥಗಳನ್ನು ಇಷ್ಟ ಮಾಡ್ತೇವೆ. ಹಾಂ, ಸಿಹಿ ಸ್ವಲ್ಪ ದೂರ. ನಮ್ಮ ಅಪ್ಪ ಸ್ವೀಟ್ ಎಂಡರ್ ಆಗಿದ್ದರು, ಅದರಿಂದ ಅದು ನೋಡಿ ನೋಡಿ ಎಲ್ಲ ರೀತಿ ಸ್ವೀಟ್ ಮಾಡ್ತಾಯಿದ್ರು. ಸ್ವೀಟ್ ಸ್ವಲ್ಪ ಇಷ್ಟ ಇಲ್ಲ ಅಷ್ಟೇ, ಹಸಿವಾದಾಗ ಏನೂ ತಿಂತೇನೆ ಅದು ಪ್ರಶ್ನೆ ಬೇರೆ, ಆದರೆ ಇಷ್ಟ ಅಂತ ಇಲ್ಲ.
ಹೀಗೆ ಎಣ್ಣೆ ಹಾಕ್ತಾ ಇದ್ರೆ ಉಬ್ಬಿ ಬರ್ತದೆ ಸೈಡಿಂದ, ನೋಡಿ ಉಬ್ಬುತ್ತಾ ಇದ್ದ ನೋಡಿ ಸೈಡ್, ಸ್ವಲ್ಪ ಉಬ್ಬಿ ಬಂದಮೇಲೆ ಪುನಃ ಮಗ್ಚಿ ಹಾಕ್ಬೇಕು. ಇಲ್ಲಿ ಉಬ್ಬಿ ಬರಬೇಕಂತೇಳಿ ಆದರೆ ಗರಿಗರಿ ಬರಬೇಕಾದ್ರೆ ಹೀಗೆ ಮಾಡಬೇಕಾಗ್ತದೆ. ಇಲ್ಲದೆ ಚಟ್ಟೆ ಆಗ್ತದೆ, ನೋಡ್ಲಿಕ್ಕೂ ಚೆಂದ ಆಗೋದಿಲ್ಲ, ತಿನ್ನುವಾಗಲೂ ಕ್ರಿಸ್ಪ್ ಇರೋದಿಲ್ಲ, ಗರಿಗರಿ ಆಗಿರೋದಿಲ್ಲ. ಹೀಗೆ ಎಣ್ಣೆ ಸೈಡಿಂದ ಹೊಡೆದಷ್ಟು ಉಬ್ಬಿ ಬರ್ತದೆ. ಹೋಟೆಲೆಲ್ಲ ದೊಡ್ಡ ದೊಡ್ಡ ಕಾವಲಿ ಇಡ್ತಾರೆ, ತುಂಬ ಎಣ್ಣೆ ಇಡ್ತಾರೆ, ಅದನ್ನು ಹೀಗೆ ಹಾಕಿದ ಕೂಡಲೇ ಉಬ್ಬಿ ಬರ್ತದೆ. ಮತ್ತು ಅವರು ಹೆಚ್ಚಾಗಿ ಇದು ಉಬ್ಬಿ ಬರಬೇಕಾದ್ರೆ ಬೇಕಿಂಗ್ ಸೋಡಾ ಹಾಕ್ತಾರೆ, ಇದು ಕುಕ್ಕಿಂಗ್ ಸೋಡಾ ಹೇಳ್ತಾರಲ್ಲ ಅದು ಹಾಕ್ತಾರೆ, ಅದು ಹಾಕಿದ ಕೂಡ ಉಬ್ಬಿ ಬರ್ತದೆ. ಮತ್ತು ಹೆಲ್ತಿಗೆ ಒಳ್ಳೇದಲ್ಲ ಅಷ್ಟು. ಮಾಡುವ ವಿಧಾನ ಕೂಡ ತುಂಬ ಸುಲಭವಾದದ್ರಿಂದ ಆರೋಗ್ಯವಾಗಿ ನಮ್ಮ ಮನೆಯಲ್ಲೇ ಮಾಡ್ಕೋಬಹುದಲ್ವಾ? ಹೌದು, ಮನೆಯಲ್ಲೇ ಮಾಡ್ಕೊಳ್ಬೋದು. ಯಾವುದು ನಮಗೆ ಹೆಲ್ತಿಗೆ ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಗೊತ್ತುಂಟು, ಅದನ್ನು ಅವಾಯ್ಡ್ ಮಾಡಿ ನಮಗೆ ಇಷ್ಟ ಬಂದದ್ದು ಅದನ್ನು ಸ್ವಚ್ಛವಾಗಿ ಮನೆಯಲ್ಲಿ ಮಾಡ್ಬೋದು. ಪಂಚಭಕ್ಷ ಆಲ್ರೆಡಿ ರೆಡಿ ಆಗಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಅಷ್ಟೇ ಟೇಸ್ಟಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕಲ್ಯಾಣಿ ಮ್ಯಾಮ್ ಅವರು ಪಂಚಭಕ್ಷಗಳನ್ನು ಹೇಗೆ ಮಾಡೋದು ಅಂತ ಹೇಳಿಕೊಟ್ರು. ಹಾಗೆ ವಿಧ ವಿಧವಾದ ಪಂಚಭಕ್ಷಗಳು ಕೂಡ ನಿಮ್ಮ ಮುಂದೆ ಇದೆ. ಇನ್ನಷ್ಟು ಖಾದ್ಯಗಳನ್ನು ಹೇಗೆ ಮಾಡೋದು ಅಂತ ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಇನ್ನಷ್ಟು ಖಾದ್ಯಗಳನ್ನು ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಬನ್ನಿ, ಗಣೇಶ ಚತುರ್ಥಿಯ ಇನ್ನೊಂದು ಖಾದ್ಯವನ್ನು ಮಾಡಲಿಕ್ಕೆ ನಮ್ಮ ಜೊತೆ ಮ್ಯಾಮ್ ಇದ್ದಾರೆ. ಬನ್ನಿ, ಯಾವ ಖಾದ್ಯವನ್ನು ಮಾಡ್ತಾರೆ ಹಾಗೂ ಮಾಡುವ ವಿಧಾನವನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಇವತ್ತು ನಾನು ಉಂಡೆ ಯಾವ್ದಾವ್ದು ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಕಡಲೆ ಹಿಟ್ಟಿನಿಂದ ಕಡಲೆ ಹುರಿದು ಅದರಲ್ಲಿ ಹಿಟ್ಟು ಮಾಡಿ ಕಡಲೆ ಹಿಟ್ಟಿನ ಉಂಡೆ, ಗುಂಡಿಟ್ಟು ಅಂತ ಸಿಗ್ತದೆ, ಗುಂಡಿಟ್ಟಿನ ಉಂಡೆ, ಎಳ್ಳಿನ ಉಂಡೆ, ಶೇವು ಹಾಕಿ ಅದರದ್ದು ಉಂಡೆ, ಮತ್ತು ಅರಳು ಹುಡಿ ಉಂಡೆ, ಹೀಗೆ ಮಾಡ್ತಾರೆ. ನಾವು ಕಡಲೆ ಹಿಟ್ಟಿನ ಉಂಡೆ ಮತ್ತು ಗುಂಡಿಟ್ಟಿನ ಉಂಡೆ ಈಗ ಹೇಳ್ತಾ ಇದ್ದೇನೆ. ಹಿಂದಿನ ಕಾಲದಲ್ಲಿ ಉಂಡೆ ಬೆಲ್ಲದಿಂದಲೇ ಉಂಡೆ ಮಾಡ್ತಿದ್ರು, ಆದರೆ ಈಗ ಸೈನ್ಸ್ ಮುಂದುವರೆದ ಹಾಗೆ ನಮಗೆ ಅಂಟು ಬೆಲ್ಲ ಅಂತೇಳಿ ಸಿಗ್ತದೆ, ಅದು ಬಹಳ ಬೇಗ ಉಂಡೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಮೊದಲು ಬೆಲ್ಲವನ್ನು ಇಟ್ಟು ಪಾಕಕ್ಕಿಟ್ಟು ಒಲೆ ಹಚ್ಚಿ ಅದಕ್ಕೆ ಸ್ವಲ್ಪ ಒಂದು ಲೋಟೆ ಅಥವಾ ಒಂದೂವರೆ ಲೋಟೆ ನೀರು ಹಾಕಿದರೆ ಸಾಕು. ಹೆಚ್ಚು ನೀರು ಹಾಕಿದರೆ ಅದು ಪಾಕ ಲೇಟ್ ಆಗ್ತದೆ ಆಗಲಿಕ್ಕೆ. ಅದಕ್ಕೋಸ್ಕರ ಪಾಕ ಬಂದದ್ದು ಹೇಗೆ ಅಂತೇಳಿ ನಮಗೆ ನೋಡಬೇಕಂತೇಳಿ ಆದರೆ ಒಂದು ಸಣ್ಣ ದೊನ್ನೆಯಲ್ಲಿ ನೀರಿಟ್ಟುಕೊಂಡು ಆ ಪಾಕದ ಸ್ವಲ್ಪ ಇದನ್ನು ಹಾಕಿದರೆ ಅದರಲ್ಲಿ ಉಂಡೆ ಗುಳಿ ಕಟ್ತದೆ, ಇಲ್ಲದಿದ್ದರೆ ಅದು ಆಗಲಿಲ್ಲ, ಇನ್ನು ಸಹ ಪಾಕ ಬರಬೇಕು ಅಂತೇಳಿ. ಅಂದರೆ ಗುಳಿ ಕಟ್ಟಿದರೆ ಅಂದರೆ ಉಂಡೆ ಹಾಗೆ ಆಗ್ತದೆ ಅದು ಪಾಕದ ಎಣ್ಣೆ ನೀರಿನಲ್ಲಿ ಹಾಕಿದರೆ ಆಗ ಪಾಕ ಬಂದಿದೆ ಹೇಳಿ. ಕಡೆಗೆ ಪಾಕ ಬಂದ ಕೂಡಲೇ ಅದಕ್ಕೆ ಕಡಲೆ ಹಿಟ್ಟು, ಹುರಿದ ಕಡಲೆದ್ದು ಹಿಟ್ಟು ಮತ್ತು ಗೇರುಬೀಜ ತುಂಡು, ಶೇಂಗಾ ಮತ್ತು ಎಳ್ಳು, ಹುರಿದ ಎಳ್ಳು ಅದು ಹಾಕಿಕೊಂಡು ಚೆನ್ನಾಗಿ ಕಲಸೋದು. ಅದರ ಮೇಲೆ ಕೆಳಗಿಟ್ಟು ಅರಳು ಹುಡಿ ಸ್ವಲ್ಪ ಹಾಕಬೇಕು ಮತ್ತು ಏಲಕ್ಕಿ ಪುಡಿ ಹಾಕಿ ಬೇಗ ಬಿಸಿ ಇರುವಾಗಲೇ ಅದನ್ನು ಕಟ್ಟಬೇಕು. ಉಂಡೆ ಸ್ವಲ್ಪ ತಣ್ಣಗಾದ ಕೂಡಲೇ ಅದು ಪುಡಿ ಪುಡಿ ಆಗ್ತದೆ, ಕಟ್ಟಲಿಕ್ಕೆ ಬರೋದಿಲ್ಲ. ಹಾಗೆ ಗುಂಡಿಟ್ಟು ಕೂಡ ಹಾಗೆ, ಎಳ್ಳು ಮಾತ್ರ ಅದಕ್ಕೆ ಅರಳು ಹುಡಿ ಹಾಕೋದಿಲ್ಲ, ಎಳ್ಳಿಗೆ ಖಾಲಿ ಎಳ್ಳನ್ನೇ ಇದು ಮಾಡಿದೆ, ಅದಕ್ಕೆ ಬೇರೆ ಯಾವುದೂ ಹಾಕೋದಿಲ್ಲ. ಎಳ್ಳಿನ ಕಪ್ಪು ಎಳ್ಳಿದ್ದು ಆಗ್ತದೆ, ಬಿಳಿ ಎಳ್ಳು ಆಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಗುಂಡಿಟ್ಟು ಹಾಗೂ ಕಡಲೆ ಹಿಟ್ಟಿನ ಉಂಡೆಯನ್ನು ಹೇಗೆ ಮಾಡೋದಂತ ಮ್ಯಾಮ್ ನಮಗೆ ಹೇಳಿಕೊಟ್ರು. ಹಾಗೆಯೇ ಗಣೇಶ ಚತುರ್ಥಿಯ ಇನ್ನೊಂದು ವಿಶೇಷ ಖಾದ್ಯವನ್ನು ಹೇಗೆ ಮಾಡೋದು ಹಾಗೂ ಮಾಡುವ ವಿಧಾನವನ್ನು ನಾವು ತಿಳ್ಕೊಳ್ಳೋಣ. ಓಕೆ ವೀಕ್ಷಕರೇ, ಕಾಮತ್ ಕಿಚನ್ನ ಇನ್ನೊಂದು ಖಾದ್ಯ ಮಾಡೋದಕ್ಕೆ ನಮ್ಮ ಜೊತೆ ರೂಪಾ ಮ್ಯಾಮ್ ಅವರು ರೆಡಿ ಇದ್ದಾರೆ. ಮ್ಯಾಮ್, ಮೊದಲನೇದಾಗಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಓಕೆ ಮ್ಯಾಮ್, ಹಾಗಾದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಯಾವ ಖಾದ್ಯವನ್ನು ಮಾಡಲಿಕ್ಕೆ ನಮಗೆ ತೋರಿಸ್ಕೊಡ್ಲಿಕ್ಕಿದ್ದೀರಿ? ನಮ್ಮಲ್ಲಿ ಇದು ಕೊಟ್ಟೆ ಕಡುಬು ಅಂತ ಹೇಳ್ತಾರೆ. ಇಲ್ಲಿ ಈಚೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದಕ್ಕೆ ಗುಂಡ ಅಂತೇಳಿ ಸಹ ಕರೀತಾರೆ. ಇದು ನಿಮ್ಮ ಹಲಸಿನ ಎಲೆ ಇರ್ತದಲ್ಲ, ಅದರಲ್ಲಿ ಹೀಗೆ ನಾಲ್ಕು ಎಲೆಯನ್ನು ಇಟ್ಕೊಂಡು ಹೀಗೆ ಮಾಡಿ ಇದನ್ನು ಹೀಗೆ ಕಟ್ಟಿಕೊಳ್ಬೇಕು. ಮೇಡಮ್ ಅವರು ಕೊಟ್ಟೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹೀಗೆ ಇದು ಬಿದಿರು ಕಡ್ಡಿಯಲ್ಲಿ ಹೀಗೆಯನ್ನು ಹೀಗೆ ನೀಗೆ ಹಾಕ್ಬೇಕು ಅದಕ್ಕೆ. ಈಗಿನ ಕಾಲದಲ್ಲಿ ಕೆಲವರು ಸ್ಟಿಚ್ ಹಾಕ್ತಾರೆ.
ಬಿದಿರು ಕಡ್ಡಿ ಯೂಸ್ ಮಾಡೋದ್ರಿಂದ ಒಂದು ಹಳೆಯ ಪದ್ಧತಿಯನ್ನು ಉಳಿಸ್ಕೊಂಡು ಬಂದಾಗೆ ಆಗ್ತದೆ. ಹೀಗೆ ಗುಂಡ ತಯಾರಾಗ್ತದೆ. ಅದರ ನಂತರ ಇದರೊಳಗೆ ಇದು ಹಿಟ್ಟು ಮುಂಚಿನ ದಿನ ನಾವು ಕಡ್ದಿಡಬೇಕು. ಒಂದು ಪಾವು ಉದ್ದಿನ ಬೆಳಿಗ್ಗೆ, ಎರಡು ಪಾವು ಅಕ್ಕಿ ರವೆ. ಅಕ್ಕಿ ರವೆಯನ್ನು ಹಾಕಿ ಅದು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಇಟ್ಟು ಬಿಡಬೇಕು ಮುಂಚಿನ ದಿನ. ಮಾರನೇ ದಿನಕ್ಕೆ ಅದನ್ನು ನಾವು ಬೇಯಿಸಬೇಕಾದ್ರೆ ಇದರಲ್ಲಿ ಒಳಗೆ ಹಿಟ್ಟನ್ನು ಹಾಕಿ ಮತ್ತೆ ಹಬೆಯಲ್ಲಿ ಬೇಯಿಸಬೇಕು. ಕೇವಲ ಅಕ್ಕಿ ಹಿಟ್ಟನ್ನು ಮಾತ್ರ ಉಪಯೋಗಿಸಿ? ಅಕ್ಕಿ ಹಿಟ್ಟಲ್ಲ, ಉದ್ದಿನ ಬೇಳೆ ಒಂದು ಪಾವು ಉದ್ದಿನ ಬೇಳೆ ಆದರೆ ಎರಡು ಪಾವು ಅಕ್ಕಿ ರವೆ. ರವೆ ಹಾಕಿ ಅದರ ನಂತರ ಮಿಕ್ಸ್ ಮಾಡಿ ಇಡಬೇಕು. ಮುಂಚಿನ ದಿನ ಮಿಕ್ಸ್ ಮಾಡಿಟ್ಟರೆ ಅದು ಒದಗು ಬರ್ತದೆ. ಒದಗು ಬಂದ ನಂತರ ಮಾರನೇ ದಿನಕ್ಕೆ ಇದು ಹಬೆಯಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ಓಕೆ ಮ್ಯಾಮ್. ಹೀಗೆ ಇಟ್ಟು ಒಂದು 10-15 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಆಗ ಕೊಟ್ಟೆ ಕಡುಬು ರೆಡಿ ಆಗ್ತದೆ. ಓಕೆ ವೀಕ್ಷಕರೇ, ಹಾಗಾದರೆ ಕೊಟ್ಟೆ ಕಡುಬು ಈಗಾಗಲೇ ರೆಡಿ ಆಗಿದೆ. ಹಾಗೆ ಅದ್ರ ಜೊತೆ ಸೈಡ್ಸ್ ಆಗಿ ನೀವು ಚಟ್ನಿಯನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ ಮ್ಯಾಮ್ ಆಗಲೇ ಹೇಳಿದ್ದಾರೆ. ಸೊ ನಮ್ಮ ಕಾಮತ್ ಕಿಚನ್ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಖಾದ್ಯಗಳನ್ನು ಹೇಗೆ ಮಾಡ್ಕೊಳ್ಳೋದನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಡೈಜಿವರ್ಲ್ಡ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕಾಮತ್ ಕಿಚನ್ನಲ್ಲಿ ಇನ್ನೊಂದು ಖಾದ್ಯವನ್ನು ಮಾಡಲಿಕ್ಕೆ ನಮ್ಮ ಜೊತೆ ಭಾರತಿ ಮ್ಯಾಮ್ ಅವರು ರೆಡಿಯಾಗಿದ್ದಾರೆ. ಮ್ಯಾಮ್, ನಿಮಗೂ ಕೂಡ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತಿ ಮ್ಯಾಮ್ ಅವರು ಯಾವ ಖಾದ್ಯವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಅವರಿಂದ. ಮ್ಯಾಮ್, ನೀವು ಮೊದಲನೇದಾಗಿ ಏನು ಮಾಡ್ತಾ ಇದ್ದೀರಾ? ಪತ್ರೊಡೆ ಮಾಡ್ತಾ ಇದ್ದೀವಿ. ಹಾಗಾದರೆ ಪತ್ರೊಡೆ ಮಾಡೋದನ್ನು ಶುರು ಮಾಡೋಣ ಮ್ಯಾಮ್. ಇದು ಎಲೆ, ಪತ್ರೊಡೆ ಎಲೆ. ಆಮೇಲೆ ಒಂದು ಪಾವು ಅಕ್ಕಿಗೆ ನೆನೆ ಹಾಕಬೇಕು. ಆಮೇಲೆ ಒಂದು ಕಾಯಿ, 25-30 ಮೆಣಸಿನಕಾಯಿ, ರುಚಿಗೆ ತಕ್ಕ ಉಪ್ಪು, ಆಮೇಲೆ ಇಂಗು, ಆಮೇಲೆ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ತಿರುವಬೇಕು. ನುಣ್ಣ ಆದ ನಂತರ ಅಕ್ಕಿ ತೊಳೆದು ಅದಕ್ಕೆ ಹಾಕಿ ಸಣ್ಣ ತಿರಿ ಇರಬೇಕಾದ್ರೆ ಅದನ್ನು ತೆಗಿಬೇಕು. ತೆಗೆದುಬಿಟ್ಟು ಆಮೇಲೆ ಹೀಗೆ ಎಲೆ ಇಟ್ಟು ಹೀಗೆ ಎಲೆನ ಚೆನ್ನಾಗಿ ಹೀಗೆ ಮಾಡಲಿಕ್ಕೆ ಉಂಟು. ಇದು ಆದ ನಂತರ ಆಮೇಲೆ ಪೀಸ್ ಮಾಡಿ ಇದು ಅದರಲ್ಲಿ ಸರ್ಗೋಲಲ್ಲಿ ಇಟ್ಟು ಅಡುಗೆ ನೀರು ಹಾಕಬೇಕು. 20 ಬೇಯಿಸ್ಲಿಕ್ಕೆ ಉಂಟು. ಮಾಮಿ, ಈ ಮಿಶ್ರಣವನ್ನು ಹೇಗೆ ತಯಾರಿಸಿದ್ದೀರಿ ನೀವು? ಅದೇ, 1 ಅಕ್ಕಿ, 1 ಕಾಯಿ, 25-30 ಮೆಣಸಿನಕಾಯಿ, ಆಮೇಲೆ ಇಂಗು, ರುಚಿಗೆ ತಕ್ಕ ಉಪ್ಪು, ಆಮೇಲೆ ಇದಿಷ್ಟನ್ನು ತಿರುವಿಕೊಂಡು ನುಣ್ಣ ಆದ ನಂತರ ಅಕ್ಕಿನ ಹಾಕಿ ಸಣ್ಣ ತಿರಿ ಇರಬೇಕಾರೆ ಅದು ತೆಗೆದುಬೇಕು. ನೀರು ಜಾಸ್ತಿ ಹಾಕಬಾರ್ದು, ಗಟ್ಟಿ ಇರಬೇಕು. ನಿಮ್ಮ ಮನೆಯಲ್ಲಿ ಮ್ಯಾಮ್ ಎಷ್ಟು ವಿಶೇಷವಾಗಿ ಗಣೇಶ ಚತುರ್ಥಿಯನ್ನು ಆಚರಿಸ್ತೀರಿ? ನಾವು ತುಂಬ ಗ್ರ್ಯಾಂಡಾಗಿ ಆಚರಿಸ್ತೀವಿ. ಮೂರ್ತಿಯನ್ನು ತಂದು ಸ್ಥಾಪಿಸುವಂಥದ್ದೆಲ್ಲ ಆಚರಣೆ ಇದೆಯಾ? ನಮ್ಮ ಮನೆಯಲ್ಲಿಲ್ಲ. ಹೀಗೆ ಸುತ್ತಬೇಕು, ಹೀಗೆ ಸುತ್ತಿ ಆಮೇಲೆ ಇಲ್ಲಿ ಹೀಗೆ ಚಾಕು ತಗೊಂಡು ಇಲ್ಲಿಗೆ ಕಟ್ ಮಾಡಿ ಪೀಸನ್ನು ಇದರ ಒಳಗೆ ಹೀಗೆ ಇಡ್ಲಿಕ್ಕುಂಟು. ಸುತ್ತಲು ಇದು ಈಗ ಬೆಂದಿದೆ. ಇದನ್ನು ಹೀಗೆ ತಕ್ಕೊಂಡು ಕೊಬ್ಬರಿ ಎಣ್ಣೆ ಹಾಕಿ ಊಟಕ್ಕೆ ಬೇಕಾದ್ರೂ ತಿನ್ಬೋದು, ಹಾಗೆ ಬೇಕಾದರೆ ಬಾಯಿಗೆ ತಿನ್ಬೋದು.
ನೋಡಿದ್ರಲ್ಲ ವೀಕ್ಷಕರೇ, ಭಾರತಿ ಮಾಮ ಅವರು ಹಸಿರು ಎಲೆನ ಬಳಸಿ ಅತ್ಯಂತ ಆರೋಗ್ಯಕರವಾದ ಪತ್ರೊಡೆಯನ್ನು ಹೇಗೆ ಮಾಡುವುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಖಾದ್ಯವನ್ನು ತಯಾರಿಸಲಿಕ್ಕೆ ನಮ್ಮ ಜೊತೆ ರೂಪ ಮ್ಯಾಡಮ್ ಇದ್ದಾರೆ. ಬನ್ನಿ, ಯಾವ ಖಾದ್ಯವನ್ನು ತಯಾರಿಸ್ತಾರೆ ಅಂತ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಮ್ಯಾಮ್, ಯಾವ ಖಾದ್ಯವನ್ನು ಈಗ ನಮಗೆ ಪ್ರಿಪೇರ್ ಮಾಡಿ ತೋರಿಸ್ಲಿಕ್ಕಿದ್ದೀರಿ? ಇದು ಅರಸಿನ ಎಲೆ. ಓಕೆ, ಇದರಲ್ಲಿ ನಾವು ಗಟ್ಟಿ ಮಾಡಿ ತೋರಿಸ್ತೀನಿ. ಓಕೆ ಮ್ಯಾಮ್. ಹಿಟ್ಟು ಹೊರಗಿಂದ ಅದಕ್ಕೆ ಲೇಯರ್ ಆಗಿ ಹಿಟ್ಟಿರ್ತದೆ. ಅಕ್ಕಿ, ಅರಳು, ಬೆಲ್ಲ ಮತ್ತೆ ಉಪ್ಪು, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೀಳ್ತದೆ ಅದಕ್ಕೆ. ಅದನ್ನ ಚೆನ್ನ ನೈಸ್ ಆಗಿ ಕಡ್ದು ಅದರ ನಂತರ ಈ ಅರಸಿನ ಎಲೆ ಮೇಲೆ ಒಂದು ಚಮಚ ಹಿಟ್ಟನ್ನು ಹೀಗೆ ಸವರ್ಬೇಕು. ಇದಕ್ಕೆ ಅರಿಶಿನ ಎಲೆಯನ್ನೇ ಉಪಯೋಗಿಸ್ಬೇಕಾ? ಹೌದು. ಅದ್ರ ಒಳಗೆ ಈ ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲ ಮತ್ತೆ ಅರುಳು ಹುಡಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಮತ್ತೆ ಏಲಕ್ಕಿ ಬೇಕಾದ್ರೆ, ಕೆಲವರು ಉಪಯೋಗಿಸ್ತಾರೆ, ಕೆಲವರು ಉಪಯೋಗಿಸಿದಿಲ್ಲ, ಬೇಕಾದ್ರೆ ಉಪಯೋಗಿಸಿ ಹೀಗೆ ಇದನ್ನು ಮುಚ್ಚಬೇಕು. ಫೋಲ್ಡ್ ಮಾಡಿ ಅದ ನಂತರ ಇಡ್ಲಿ ಬೇಯಿಸುವ ಅಟ್ಟೆಯಲ್ಲಿ ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಓಕೆ ಮ್ಯಾಮ್. ಮ್ಯಾಮ್, ಹಾಗೇನೆ ನಿಮ್ಮ ಮನೆಯಲ್ಲಿ ಗಣೇಶ ಗೌರಿ ಹಬ್ಬನ ಎಷ್ಟು ವಿಶೇಷವಾಗಿ ಆಚರಿಸ್ತೀರಿ ಮ್ಯಾಮ್? ಅದೇ, ನಮ್ಮಲ್ಲಿ ಗಣೇಶ ಹಬ್ಬ ಅಂದರೆ ನಮ್ಮದು ದೇವಸ್ಥಾನದಲ್ಲೇ ಇರುವುದು. ಓಕೆ, ಅದರಿಂದ ನಮ್ಮ ಮನೆಯಲ್ಲಿ ನಾವು ಗೌರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತೇವೆ. ಓಕೆ ಮ್ಯಾಮ್. ಗೌರಿ ಹಬ್ಬಕ್ಕೆ ನಾವು ಅದು ಗೌರಿದ್ದು ಮೂರ್ತಿ ಇಡುವುದಿಲ್ಲ, ಆದರೆ ಕಾಗದದ ಗೌರಿ ಇದನ್ನಿಟ್ಟು ಮಾಡಿ ಕಾಗದದ ಗೌರಿದ್ದು ಪ್ರತಿಮೆ ಸಿಗ್ತದೆ ಅಂಗಡಿಯಲ್ಲಿ ತಗೊಂಡು, ಅಲ್ಲಿಂದ ಅದನ್ನ ತಕೊಂಡು ಬಂದು ನಾವು ದೇವ್ರ ಹತ್ರ ಇಟ್ಟು ಅಂದ್ರೆ ಕಲಶದಲ್ಲಿ ಇಟ್ಟು ಕಲಶದ ಎದುರಿಗೆ ಇಟ್ಟು ಅದನ್ನು ನಾವು ಪೂಜೆ ಮಾಡ್ತೇವೆ. ಬೇಯಿಸ್ಲಿಕ್ಕೆ ಇಡುವ, ನೀರು ಬಿಸಿಯಾಗಿದೆ, ಅದನ್ನು ಈಗ ಬೇಯಿಸ್ಲಿಕ್ಕೆ ಇಡ್ಬೇಕು. ಓಕೆ ಮ್ಯಾಮ್. ಬೇರೆ ಬೇರೆ ಆಗಿ ಇಡ್ಬೇಕು, ಒಂದಕ್ಕೊಂದು ಅಂಟಿಕೊಳ್ಳುವ. ಹೌದು. ಮ್ಯಾಮ್, ಸಾಮಾನ್ಯವಾಗಿ ಎಷ್ಟು ನಿಮಿಷ ಬೇಯಬೇಕು ಇದು? 10 ನಿಮಿಷ ಬೇಯಿಸ್ಲಿಕ್ಕೆ ಇಡಬೇಕು. 10 ನಿಮಿಷದಲ್ಲಿ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿದರೆ ಅರಿಶಿನ ಎಲೆಯದು ಬಣ್ಣ ಬದಲಾಗಿರ್ತದೆ, ಆವಾಗ ಅದು ಆಗಿದೆ ಅಂತೇಳಿ ಅರ್ಥ. ಓಕೆ, ಬೆಂದದ್ದು ತಯಾರಾಗಿದೆ. ಓಕೆ ಮ್ಯಾಮ್. ಹೀಗೆ ಆಗಿರ್ತದೆ. ಪರಿಮಳ ಕೂಡ ಚೆನ್ನಾಗಿ ಬರ್ತದೆ. ಅರಸಿನ ಎಲೆದು ಪರಿಮಳ ಚೆಂದಾಗಿ ಬರ್ತದೆ. ಓಕೆ. ಮತ್ತೆ ಜೀವಕ್ಕೆ ಸಹ ಒಳ್ಳೆಯದು, ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಅರಿಶಿನ ಎಲೆಯ ಗಟ್ಟಿಯನ್ನು ಹೇಗೆ ತಯಾರಿಸೋದು ಅಂತ ಹೇಳಿ ನಮಗೆ ರೂಪ ಮ್ಯಾಡಮ್ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಖಾದ್ಯಗಳನ್ನು ಹೇಗೆ ಮಾಡೋದು ಅಂತ ನಾವು ಇನ್ನೂ ತಿಳ್ಕೊಳ್ಳೋಣ. ವೀಕ್ಷಕರೇ, ಕಾಮತ್ ಕಿಚನ್ನಲ್ಲಿ ಇನ್ನೊಂದು ಸ್ಪೆಷಲ್ ಖಾದ್ಯವನ್ನು ಮಾಡೋದಕ್ಕೆ ನಮ್ಮ ಜೊತೆ ಚಂದ್ರಕಲಾ ಮಾಮ ಅವರು ರೆಡಿಯಾಗಿದ್ದಾರೆ. ಮ್ಯಾಮ್, ಮೊದಲನೇದಾಗಿ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಯಾವ ಖಾದ್ಯವನ್ನು ಮಾಡಿ ನಮಗೆ ತೋರಿಸ್ಕೊಡ್ತೀರಿ? ಈಗ ಗಣೇಶ ಚತುರ್ಥಿಗೆ ಅಪ್ಪ ಸೇವೆ ಅಂತ ಮಾಡ್ತಾರೆ. ಗಣೇಶನಿಗೆ ಅಪ್ಪ ಸೇವೆ ತುಂಬ ವಿಶೇಷ. ಈ ಅಪ್ಪ ಸೇವೆಗೆ ನಮ್ಮಲ್ಲಿ ಚೌತಿಗೆ ಅಪ್ಪ ಮಾಡುವ ಮಾಡ್ತೇವೆ. ಇದು ಮಾಡ್ತೇವೆ, ಅಪ್ಪದ ಅಡ್ಡೆ ಹೇಳ್ತಾರೆ, ಇದನ್ನು ಮಾಡ್ತೇವೆ. ಇದೀಗ ರೆಡಿಯಾಗಿದೆ ಹಿಟ್ಟು. ಇದಕ್ಕೆ ನಾವು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಬೆಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ತೇವೆ. ಆಮೇಲೆ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕಿ ಒಂದು 1/2 ಗಂಟೆ ಇಡಬೇಕು. 1/2 ಗಂಟೆ ಇಟ್ಟರೆ ಹಿಟ್ಟು ಈ ರೀತಿ ರೆಡಿಯಾಗುತ್ತೆ. ಆಮೇಲೆ ಇದು ಅಪ್ಪದಡ್ಡೆ ಹೇಳ್ತಾರೆ, ಇದು ಮಾಡಲಿಕ್ಕೆ ಇದಕ್ಕೆ ತುಪ್ಪ ಹಾಕ್ತೇವೆ. ತೆಂಗಿನೆಣ್ಣೆ ಹಾಕೋದಿಲ್ಲ, ತುಪ್ಪ ಹಾಕ್ತೇವೆ. ತುಪ್ಪ ಹಾಕಿ, ತುಪ್ಪ ಹಾಕೋದ್ರಿಂದ ಘಮ ಕೂಡ ಒಳ್ಳೆ ಬರುತ್ತೆ.
ಇದು ಗಣೇಶ ಹಬ್ಬಕ್ಕೆ ಮಾಡುವಂಥ ಒಂದು ವಿಶೇಷ ಖಾದ್ಯವಾಯಿತು ಅಲ್ವಾ ಮ್ಯಾಮ್? ಹಾಗೆಯೇ ಗೌರಿ ಹಬ್ಬಕ್ಕೆ ವಿಶೇಷವಾದ ಖಾದ್ಯ ಅಂದರೆ ಯಾವುದು ಮ್ಯಾಮ್? ನಮ್ಮಲ್ಲಿ ಗೌರಿ ಹಬ್ಬಕ್ಕೆ ಎಲ್ಲ ಅಡುಗೆ ಮಾಡ್ತಾರೆ, ಅದರೊಟ್ಟಿಗೆ ಉಪ್ಪು ಹಾಕದೆ ಚಪ್ಪೆ ಖಾದ್ಯ ಮಾಡ್ತಾರೆ, ಅದು ಒಂದು ವಿಶೇಷ. ಅದು ನಾವು ಹರಿವೆ ಸೊಪ್ಪಿದ ಒಂದು ಪಲ್ಯ ಮಾಡ್ತೇವೆ, ಅದಕ್ಕೆ ಉಪ್ಪು ಹಾಕೋದಿಲ್ಲ. ಮತ್ತು ಒಂದು ಅಕ್ಕಿಯನ್ನು ಬೇಯಿಸಿ ಅದಕ್ಕೆ ಕಾಯಿ ಹಾಲು ಹಾಕಿ ಬೆಲ್ಲ ಹಾಕದೆ ಒಂದು ಚಪ್ಪೆ ಕೀರಿ ಅಂತ ಮಾಡ್ತೇವೆ. ಅದಕ್ಕೆ ಸಕ್ಕರೆ ಏನು ಹಾಕೋದಿಲ್ಲ, ಬೆಲ್ಲ ಹಾಕೋದಿಲ್ಲ, ಉಪ್ಪು ಕೂಡ ಹಾಕೋದಿಲ್ಲ. ಅದು ಕಾಯಿ ಹಾಲಲ್ಲೇ ಬೇಯಿಸಿ ಮಾಡೋದು. ಅದೊಂಥರ ಪಾಯಸದಾಗಿರ್ತದೆ, ಆದರೆ ಚಪ್ಪೆ ಇರ್ತದೆ. ಹಾಗೆ ಅದು ವಿಶೇಷ ಗೌರಿ ಹಬ್ಬದಲ್ಲಿ. ಸೌಂಡ್ ಬರ್ತಾ ಇದೆ, ಬೆಂದಿದೆ ಇರ್ಬೋದು ಮೋಸ್ಟ್ಲಿ. ಅನ್ನ ಮತ್ತೆ ತಿರುಚಿ ಹಾಕ್ಬೇಕು. ಹೌದು ಹೌದು. ಸ್ವಲ್ಪ ಹೊತ್ತು ಬೇಯಬೇಕು. ತುಪ್ಪದ ಸ್ಮೆಲ್ ಕೂಡ ಹಾಗೆ ಬರ್ತಾ ಇದೆ. ಅಂದಾಜು ಎಷ್ಟು ಹೊತ್ತು ಬೇಯಿಸಬೇಕಾಗ್ಬೋದು? ಇಷ್ಟು ಅದು ಗೋಲ್ಡನ್ ಕಲರ್ ಬರುವಾಗ ಗೊತ್ತಾಗ್ತದೆ, ಒಂದು ಸ್ವಲ್ಪ ತೆಗೆದು ನೋಡುವಾಗ ಗೊತ್ತಾಗ್ತದೆ, ಬೇಗ ಆಗ್ತದೆ ಇದು. ಮ್ಯಾಮ್, ನೀವು ಆಗಲೇ ಹೇಳಿದ್ರು ಉಪ್ಪು ಹಾಕ್ದೇನೆ ಗೌರಿಗೆ ಹಲವಾರು ಖಾದ್ಯಗಳನ್ನು ಮಾಡ್ತಾರೆ ಅಂತ, ಅದರ ಹಿಂದೆ ಏನಾದರೂ ಇತಿಹಾಸ ಇದೆಯಾ? ಅದಂದರೆ ಗೌರಿ ತಾಯಿ ಮನೆಗೆ ಬರುವಾಗ ಎಲ್ಲ ಸಾಮಾನು ತಗೊಂಡು ಬಂದಿರ್ತಾಳೆ, ಉಪ್ಪು ಒಂದು ಮರೆತು ಬಂದಿರ್ತಾರೆ, ಹಾಗಾಗಿ ಉಪ್ಪು ಇರುವುದಿಲ್ಲ. ಹಾಗಾಗಿ ಅದೊಂದು ನೆನಪಿಗಾಗಿ ಒಂದು ಸಪ್ಪೆ ಮಾಡೋದು. ಅಪ್ಪ ರೆಡಿ ಆಗಿದೆ ಹಾಗಾದರೆ. ನೋಡಿದ್ರಲ್ಲ ವೀಕ್ಷಕರೇ, ಅಪ್ಪ ಮಾಡೋದು ಹೇಗೆ ಅಂತ ಹೇಳಿ ನಮ್ಮ ಚಂದ್ರಕಲಾ ಮ್ಯಾಮ್ ಅವರು ನಮಗೆ ಸೂಪರ್ವಾಗಿ ಹೇಳಿಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಖಾದ್ಯಗಳನ್ನು ಹೇಗೆ ಪ್ರಿಪೇರ್ ಮಾಡೋದನ್ನು ತಿಳ್ಕೊಳ್ಳಿಕ್ಕಿದೆ. ಇನ್ನೊಂದು ಖಾದ್ಯವನ್ನು ನಮಗೆ ಮಾಡಿ ತೋರಿಸ್ಲಿಕ್ಕೆ ನಮ್ಮ ಜೊತೆ ಮತ್ತೊಮ್ಮೆ ಕಲ್ಯಾಣಿ ಮ್ಯಾಮ್ ಬಂದಿದ್ದಾರೆ. ಬನ್ನಿ, ಯಾವ ಖಾದ್ಯವನ್ನು ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಅನ್ನೋದನ್ನು ಅವರಿಂದ ತಿಳ್ಕೊಳ್ಳೋಣ. ಮ್ಯಾಮ್, ನೀವು ಯಾವ ಖಾದ್ಯವನ್ನು ಮಾಡ್ತಾ ಇದ್ದೀರಿ? ಈಗ ಗಣಪತಿಗೆ ತುಂಬ ಪ್ರಿಯವಾದ ಒಂದು ತಿಂಡಿ ಮೋದಕ. ಓಕೆ, ಮಾತಿಗೂ ಹೇಳ್ತಾರೆ, ಭಜನೆ ಶುರುವಾಗುದೆ ಯೂಷಿಕ ವಾಹನ ಮೋದಕ ಹಸ್ತ ಅಂತ ಹೇಳ್ತಾರೆ. ಹಾಗೆ ಮರಾಠಿಯಲ್ಲಿ ಮೋದಕ ಪ್ರಿಯ ಮೋದಕ ಋಣ ಅಂತ ಹೇಳ್ತಾರೆ. ಅದರಿಂದ ಮೋದಕ ಅವನ ನಾಲಿಗೆ ತುದಿಯಲ್ಲಿ ಕೇಳೋದವ ಮೋದಕ, ಯಾಕೆಂದರೆ ಬೇಗ ಆಗುವಂಥದ್ದು, ಗಣಪತಿಗೆ ಹೊಟ್ಟೆ ಹಸಿ ತೊಡಿಲಿಕ್ಕೆ ಆಗುದಿಲ್ಲ, ಇಷ್ಟ ಇದ್ದ ತಿಂಡಿ ಕೂಡಲೇ ಆಗುವಂಥದ್ದು ಮೋದಕ. ಇದ್ರಲ್ಲಿ ಹೆಚ್ಚು ಏನು ಮಾಡ್ಬೇಕಂತೇಳಿಲ್ಲ, ಗೋಧಿ ಹಿಟ್ಟು ಸ್ವಲ್ಪ, ಅದಕ್ಕೆ ಒಂದು ಎರಡಾಗಲಿ ಐದಾಗಲಿ ಪುಟ್ಬಾಳೆ, ಸರಿ ಬಲಿತ ಪುಟ್ಬಾಳೆಯನ್ನು ಹಾಕಿ, ಬೆಳೆದ ಪುಟ್ಬಾಳೆ ಹಾಕಿ, ಸ್ವಲ್ಪ ರುಚಿಗೆ ಬೇಕಾದ್ರೆ ಹಾಕ್ತಾರೆ, ಕೆಲವರು ಹಾಕುದಿಲ್ಲ, ಬೆಲ್ಲ ಸಕ್ಕರೆ ಒಟ್ಟಿಗೆ ಕಲಸಿ ಅದನ್ನು ತುಪ್ಪದಲ್ಲಿ ಹುರಿಬೇಕು. ನನಗೆ ತುಪ್ಪದ ಇಷ್ಟ ಅಂದ ತಿಂಡಿ ಅಂದರೆ ತುಂಬ ಇಷ್ಟ. ಮತ್ತೆ ಹೀಗೆ ಸಣ್ಣ ಸಣ್ಣ ಗುಳಿಗೆ ಮಾಡಿ, ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಬೋದು, ಸಣ್ಣ ಗುಳಿಗೆ ಮಾಡಿ ಹೀಗೆ ಎಣ್ಣೆಯಲ್ಲಿ ಬಿಡಬೇಕು ತುಪ್ಪದಲ್ಲಿ, ಎಣ್ಣೆ ಅಲ್ಲ ಇದು ತುಪ್ಪದಲ್ಲಿ ಹಾಕ್ಬೇಕು. ಓಕೆ, ಮೋದಕ ಇದಕ್ಕೆ ದೇವ ಬಾಳೆ ಶ್ರೇಷ್ಠ. ಓಕೆ, ಮತ್ತೆ ಹೇಳಿದ ಕೂಡ ಅವನಿಗೆ ಆಗ್ಬೇಕಲ್ಲ, ಐದೇ ನಿಮಿಷದಲ್ಲಿ ಆಗ್ತದೆ ಇದು. ಇದೆಲ್ಲ ರೆಡಿ ಇರ್ತದೆ, ಎಲ್ಲಿಂದ ಹೊರಗಿಂದ ತರಬೇಕಂತ ಹೇಳಿಲ್ಲ, ಮುಂಚಿನ ಕಾಲದಲ್ಲಿ ತುಪ್ಪ ಮನೆಯಲ್ಲಿ ರೆಡಿ ಇರ್ತದೆ, ಗೋಧಿ ಹಿಟ್ಟು ರೆಡಿ ಇರ್ತದೆ, ಹಾಗೆ ಉಪ್ಪು ಬೆಲ್ಲ ಸಕ್ಕರೆ ಹೇಳ್ಬೇಕಂತ ಹೇಳಿಲ್ಲ. ತುಪ್ಪ ಮುಂಚಿನ ಕಾಲದಲ್ಲಿ ಈಗಿನ ಮನೆಯಲ್ಲಿ ಹೆಚ್ಚು ಕಡಿಮೆ ಇಟ್ಕೊಳ್ಳೋದಿಲ್ಲ, ಆದರೆ ಬಾಟ್ಲು ಬಾಟ್ಲಿ ಇರ್ತಿತ್ತು, ತುಂಬ ತುಂಬ ಮನೆಯಲ್ಲಿ ತಯಾರಿಸಿದವು. ಇದು ಕೂಡ ಹಾಗೆ ಕಂದು ಬಣ್ಣ ಬರುವ ತನಕ ಹುರಿಬೇಕು, ಅಥವಾ ಇದು ಸಣ್ಣ ಸಣ್ಣ ನಿಲ್ಬೇಕು, ಅದು ನೊರೆ ಬರೋದು ನಿಲ್ಬೇಕು, ಆಗ ಬೆಂತಂತೆಲ್ಲ ಅರ್ಥ. ಒಂದೇ ಸಣ್ಣ ಸಣ್ಣದಾರೆ ಒಂದೇ ಸಲ ಬಿಡ್ಬೋದು ಸ್ವಲ್ಪ. ಆದರೆ ಗಣೇಶ ಹಬ್ಬದಲ್ಲಿ ಬಹುಸಂಖ್ಯೆಗಳಲ್ಲಿ ಮೋದಕ ಮಾಡಿ ಅರ್ಪಣೆ ಮಾಡೋದೆಲ್ಲ ಇದೆ ಅಲ್ವಾ? ಹೌದು, ಅದವಾದ ಕೆಂಪು ಬಣ್ಣ ಸ್ವಲ್ಪ ಕಂದು ಬಣ್ಣ ಬರ್ತದೆ, ಮತ್ತು ಇದು ನೊರೆ ಬರೋದು ನಿಲ್ತದೆ, ಆಗ ಆಯ್ತಂತೆಲ್ಲ ಅರ್ಥ. ನೊರೆ ಬರೋದು ನಿಲ್ಲಿಲ್ಲ, ಹೀಗೆ ಕೂಡ ಸ್ವಲ್ಪ ಸಣ್ಣದು ಮಾಡಿ ಅದು ಗ್ಯಾಸ್, ಸ್ವಲ್ಪ ಬೆಂದ ತಕ್ಷಣ ಹಬೆ ಸ್ವಲ್ಪ ಕಮ್ಮಿ ಮಾಡೋದು ಅಲ್ವಾ? ಬೆಲ್ಲ ಸ್ವಲ್ಪ ಹೆಚ್ಚಾಕಿದರೆ ಕಂದು ಬಣ್ಣ ಹೆಚ್ಚು ಬರ್ತದೆ, ಸಕ್ಕರೆ ಬೆಲ್ಲ ಈಕ್ವಲ್ ಕ್ವಾಂಟಿಟಿ ಹಾಕಿದರೆ ನೋಡುವಾಗ ಗೋಳಿ ಬಜ್ಜಿ ಹಾಕಿ ಕಾಣ್ತದೆ, ಮತ್ತು ತುಂಬ ಟೇಸ್ಟ್ ಇರ್ತದೆ. ನಮ್ಮ ಹಿರಿಯರು ನಮಗೋಸ್ಕರ ಇಷ್ಟೆಷ್ಟು ಖಾದ್ಯಗಳನ್ನು ಭಕ್ಷ್ಯಗಳನ್ನು ಮಾಡಿ ತೋರಿಸಿದ್ದಾರೆ, ಅದರಿಂದ ಇವತ್ತಿಗೂ ಅದು ಒಂದು ಸಂಪ್ರದಾಯ ನಾವು ಇಟ್ಟುಕೊಂಡಿದ್ದೇವೆ. ನಮ್ಮ ಮನೆಯಲ್ಲಿ ಎರಡು ದಿನವೂ ಗೌರಿ ಗಣೇಶ ಪೂಜೆ ಉಂಟು, ಬಹಳ ವಿಜೃಂಭಣೆಯಿಂದ ಕಾಗದದ ಗಣಪತಿ ಕೂಡ ಇಡ್ತಾರೆ, ಅಂದರೆ ಕೆಲವು ಕಡೆಯಲ್ಲಿ ಮಾತ್ರ, ಎಲ್ಲ ಕಡೆಯಲ್ಲಿ ಇರೋದಿಲ್ಲ ಅದು. ಕಾಗದದ ಗಣಪತಿ ಗೌರಿ ಮತ್ತು ಈಶ್ವರ, ಅದು ಅಟ್ಟಿ ಹಿಂದಿಂದ ಅಟ್ಟಿ ಮಾಡಿ ಬಿದ್ದರಿಂದ ಅಟ್ಟಿ ಮಾಡ್ತಾರೆ, ಅದಕ್ಕೆ ಕರ್ಕಟೆ ಮುಳ್ಳು ಅಂತ ಹೇಳ್ತಾರೆ, ಅದನ್ನು ಬಿಡ್ತು ಅಟ್ಟಿ ಮಾಡಿ ದೇವರ ಎದುರಿಗಿಟ್ಟು
ಅದು ಮಾರನೇ ದಿನಕ್ಕೆ ಮಣ್ಣಿನ ಗಣಪತಿ, ಅದೊಟ್ಟಿಗೆ ಎರಡು ದಿನ ಆಚರಣೆ ಉಂಟು. ಅವ್ರು ಹೇಳಿದಾಗ ಮುಂದಿನ ದಿನ ಎಲ್ಲ ಚಪ್ಪೆ, ಈಗ ಸ್ವಲ್ಪ ಬೇರೆಯವ್ರಿಗೆ ಹಾಕೋದನ್ನು ಉಪ್ಪು ಮಾಡ್ತಾರೆ, ಉಪ್ಪು ಹಾಕ್ತಾರೆ. ನಾವು ಅಂದರೆ ಗೌರಿ ವೃತ್ತ, ಮಂಗಳ ಗೌರಿ ವೃತ್ತ ಇದ್ದ ಹೆಂಗಸ ಮುತ್ತೈದಿರು ಚಪ್ಪೆ ತಿನ್ಬೇಕಂತ ಉಂಟು. ಅವರಿಗೋಸ್ಕರ ಸ್ವಲ್ಪ ಸ್ವಲ್ಪ ಮಾಡಿರ್ತಾರೆ, ಮತ್ತೆ ಎಲ್ಲದಕ್ಕೆ ಉಪ್ಪು ಹಾಕಿ. ಹೇಗೆ ವೃತ್ತ ಎಲ್ಲ ಆಚರಿಸ್ತೀರಿ ಮಾ? ಅಂದರೆ ನಾವು ಅದಕ್ಕೆ ಆ ದಿನ ಮಂಗಳ ಗೌರಿ ವೃತ್ತ ದಿನ ವಾಯಣ ಅಂತ ಹೇಳ್ತಾರೆ ತೆಂಗಿನಕಾಯಿಗೆ, ಅದರ ಕಿಸರೆಲ್ಲ ತೆಗೆದು ಚಂದ ಮಾಡಿ ಕೈಯಿಂದ, ಅದು ಕೂಡ ಬೇರೆ ಕತ್ತಿ ಗಿತ್ತಿ ಚೂರಿ ಅದೆಲ್ಲ ಉಪಯೋಗಿಸೋದಿಲ್ಲ, ತೆಗೆದು ಶೇಡಿಯನ್ನು ಒದ್ದೆ ಮಾಡಿ ಒಂದು ಸುತ್ತಾಕ್ತೇವೆ ಅದಕ್ಕೆ. ಮತ್ತೆ ಮೂರು ಕಣ್ಣಿರ್ತದೆ ಅದಕ್ಕೆ, ಎರಡು ಕಣ್ಣಿಗೆ ಕಾಡಿಗೆ, ಮಧ್ಯದಲ್ಲಿ ಒಂದು ಕಣ್ಣಿಗೆ ಸಿಂಧೂರ, ಮತ್ತೆ ಗಂಧ ಮೇಲಿನಿಂದ, ಮತ್ತೆ ತಿಲಕ ಇಟ್ಟು ಅದು ನೋಡುವಾಗ ಗೌರಿಯ ಮುಖದಾಗೆ ಕಾಣ್ತದೆ. ಅದನ್ನು ಇಟ್ಟು ಹೊಸ ಮದುವೆ ಆದವರು 150 ಅವರವರ ಆರ್ಥಿಕ ಪರಿಸ್ಥಿತಿ ತಕ್ಕಂತೆ 51 101 ಮಾಡ್ತಾರೆ ಹೊಸ ಮದುವೆ ಆದವರು. ಅದು ಕೂಡ ಎಲ್ಲ ಕಡೆ ಗೌರಿ ವೃತ್ತ ಅಂತ ಇರುವುದಿಲ್ಲ, ಕೆಲವು ಫ್ಯಾಮಿಲಿಗಳು ಮುಂಚಿಂದ ಮಾಡಿದ ಸಂಪ್ರದಾಯ ಪ್ರಕಾರ ಮಾಡಿದಲ್ಲಿ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಅದು ಪೂಜೆ ಮಾಡಿ ಆದಮೇಲೆ ವಾಯಣ ದಾರ ಅಂತ ಅದನ್ನು ಇಡ್ತಾರೆ ಮತ್ತೆ ಇಂಥ ದಾರ. ಇದರಲ್ಲಿ ಕೆಲವರು ನಾವು ಆಫೀಸಿಗೆಲ್ಲ ಹೋಗುವವರು ಹೀಗೆ ಅದರದ್ದು ಒಂದು ಸಣ್ಣ ಚೂರು ಕಟ್ಕೊಳ್ತೀವಿ, ಅದು ವಾಯಣ ದಾರ ಅಂಗಡಿಯಲ್ಲಿ ಸಿಗ್ತದೆ. ಅದನ್ನು ಇಟ್ಟು ಪೂಜೆ ಮಾಡಿ ಮತ್ತೆ ಪೂಜೆ ಆದಮೇಲೆ ಗಂಡಂದರು ಅದನ್ನು ಕೊಟ್ಟ ಮೇಲೆ ಅದನ್ನು ಹಾಕಿಕೊಂಡು ಮುಂಚಿದನ್ನು ನಾವು ತೆಗಿತೇವೆ. ಮುಂಚಿದನ್ನು ಮೊದಲು ತೆಗಿ, ಅದರ ಕೈಯಿಂದ ನಮ್ಮ ಕುತ್ತಿಗೆಯಿಂದ ತಪ್ಪಿಸಲೇಬಾರದು. ಇವತ್ತು ಪೂಜೆ ಮಾಡಿದ್ದನ್ನು ಹಾಕಿ ಆದಮೇಲೆ ಗಂಡನ ಕೈಯಿಂದ ತೆಕ್ಕೊಂಡು ಅವರ ಆಶೀರ್ವಾದ ಪಡೆದು ಅದು ಹಾಕಿ ಆದಮೇಲೆ ಮುಂಚಿನ ವಾಯಣದಾರವನ್ನು ತೆಗೆದು ಗೌರಿ ಕಾಲ್ಬುಡದಲ್ಲಿ ಹಾಕಬೇಕು, ನಮಸ್ಕಾರ ಮಾಡಬೇಕು. ನಮಗೆ ಮಾಂಗಲ್ಯ ಭಾಗ್ಯ ಕೊಡು, ಮಕ್ಕಳನ್ನು ಮಕ್ಕಳಿಗೆ ಸೌಭಾಗ್ಯ ಕೊಡು, ಆಯುರಾರೋಗ್ಯ ಭಾಗ್ಯ ಕೊಡು ಅಂತ ಹೇಳ್ಕೊಳ್ತೇವೆ. ಮತ್ತು ಹಾಗೆ ಹೊಸತು ಮದುವೆ ಆದವರು ವಾಯಣ ಬೇರೆ ಮುತ್ತೈದೇವರಿಗೆ ಕೊಡ್ದು ಕೊಟ್ಟು ಆಶೀರ್ವಾದ ಪಡಿಬೇಕು. ಹೊಸತು ಮದುವೆ ಆದವರಿಗೆ ನಾವು ವಾಪಸ್ ಕೊಡಲಿಕ್ಕಿಲ್ಲ. ಅದೇ ಎರಡನೇ ವರ್ಷ ಅವ್ರು ಮಾಡುವಾಗ 51 ಮಾಡ್ಬೇಕಂತ ಹೇಳಿಲ್ಲ, ಅವರವ್ರ ಕೆಲವರು 5, 7, 11 ಮೊದಲನೇ ವರ್ಷ ಮಾತ್ರ ತುಂಬ ಜನ ಕೊಡಬೇಕಾಗ್ತದೆ, ವಾಪಸ್ ವಾಯಣ ಬರ್ಸಿಕ್ಕೋದಿಲ್ಲ ಅವರಿಗೆ. ಎರಡನೇ ವರ್ಷದಿಂದ ವಾಪಸ್ ವಾಯಣ ನಾವು ಕೊಟ್ಟರೆ ಅವ್ರು ಕೊಟ್ಟರೆ ನಾವು ವಾಪಸ್ ಕೊಡಬೇಕು. ಅದನ್ನು ಅಲ್ಲಿಗೆ ಅಲ್ಲಿಗೆ ಸರಿ ಆಗ್ತದೆ, 5, 11 ಅವರವರ ಪರಿಸ್ಥಿತಿ ತಂಗತೆ ಹೇಗೆ ಮಾಡ್ತಾರೆ ಸಂಪ್ರದಾಯ ಪ್ರಕಾರ ಮಾಡ್ತಾರೆ. ಅದಕ್ಕೆ ವಾಯಣ ಅಂತ ಹೇಳೋದಕ್ಕೆ ಮಾತ್ರ, ಬೇರೆ ಎಲ್ಲ ತೆಂಗಿನಕಾಯಿಗೆ ವಾಯಣ ಅಂತ ಹೇಳಿದೆ. ಫೈನಲಿ ಮೋದಕ ಹೇಗೆ ಮಾಡೋದಂತ ಮ್ಯಾಮ್ ಹೇಳಿಕೊಟ್ರು, ಹಾಗೆ ಮೋದಕ ಕೂಡ ರೆಡಿಯಾಗಿದೆ. ಹಾಗೇನೆ ನಮ್ಮ ಕಾಮತ್ ಕಿಚನಲ್ಲಿ ಇನ್ನಷ್ಟು ವಿಶೇಷವಾದ ಖಾದ್ಯಗಳನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೋದಕ ಹೇಗೆ ಮಾಡೋದಂತ ನಾವು ಆಗಲೇ ತಿಳ್ಕೊಂಡ್ವಿ, ಮೋದಕ ಮಾತ್ರ ಸೂಪರ್ ಆಗಿತ್ತು. ಹಾಗೆಯೇ ಸೂಪರ್ ಡೂಪರ್ ಆಗಿ ಇನ್ನೊಂದು ವಿಶಿಷ್ಟವಾದ ಖಾದ್ಯವನ್ನು ಮಾಡಲಿಕ್ಕೆ ನಮ್ಮ ಜೊತೆ ಚಂದ್ರಕಲಾ ಮೇಡಮ್ ಇದ್ದಾರೆ. ಬನ್ನಿ, ಯಾವ ಖಾದ್ಯವನ್ನು ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮ್ಯಾಮ್, ಯಾವ ಖಾದ್ಯವನ್ನು ಮಾಡ್ತಾ ಇದ್ದೀರಾ ಈಗ? ಈಗ ನಾನು ಇದೀಗ ಪೋಡಿ ಮಾಡ್ತಾ ಇದ್ದೇನೆ. ಪೋಡಿ, ಓಕೆ. ಪಾಗಿಳ ಪೋಡಿ ಹೇಳ್ತಾರೆ, ಹಾಂ. ಈಗ ಅಂಗಡಿಲೆಲ್ಲ ಸಿಗ್ತಾರೆ, ರೌಂಡ್ ಇರ್ತದೆ ಪಾಗಿಳ ಅಂತ. ಇದನ್ನು ಕಟ್ ಮಾಡಿ ಮಸಾಲೆ ಹಚ್ಚಿದ್ದು, ಎಲ್ಲ ಸ್ವೀಟ್ ಆಯ್ತಲ್ಲ, ಈಗ ಸ್ವಲ್ಪ ಖಾರ ಇರಲಿ ಅಂತ. ತುಂಬಾ ವೆರೈಟಿ ಮಾಡ್ತಾ ಇದ್ರಲ್ಲಿ, ಜಿಗುಜ್ಜೆದ್ ಮಾಡ್ತಾರೆ, ಬಾಳೆಕಾಯ್ದು ಮಾಡ್ತಾರೆ, ಇವನು ನಿಮ್ದು ಗೆಣಸು ಇರ್ತದೆ ಅದರದ್ದು ಮಾಡ್ತಾರೆ, ಹಲಸಿನಕಾಯಿದ ಸಹ ಪುಡಿ ಮಾಡ್ತಾರೆ. ಓಕೆ, ತುಂಬಾ ರುಚಿ ಇರ್ತದೆ. ಹಾಗೆ ಇದನ್ನು ಇದಕ್ಕೀಗ ನೀವೀಗ ಪಾಗಿಳ ಪುಡಿ ಹೇಳ್ತೇವೆ. ಓಕೆ, ಪಾಗಿಳನ್ನ ಯೂಸ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇವೆ. ಇದು ಮೆಡಿಸಿನ್ ಇದು ಕೂಡ ಇರ್ತದೆ. ಓಕೆ, ತುಂಬಾ ಒಳ್ಳೇದು, ಆರೋಗ್ಯಕರವಾಗಿ ಒಂದು ತಿಂಡಿ. ಹೌದು. ಓಕೆ ಮ್ಯಾಮ್, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಇದಕ್ಕೆ ಪಾಗಿಳ ಹೇಳ್ತಾರೆ, ಮತ್ತೆ ಕೆಲವು ಕಡೆ ಎಲ್ಲ ಬಡಹಾಗಲ್ಕಾಯಿ ಅಂತ ಹೇಳ್ತಾರೆ. ಇದಕ್ಕೀಗ ನಾವು 1 ಅಕ್ಕಿಯ ನೆನೆಸಿಟ್ಟು ಅದಕ್ಕೆ ಅದು ರುಬ್ತೇವೆ. ಅದಕ್ಕೆ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಇಂಗು ಉಪ್ಪು ಹಾಕಿ ನೈಸ್ ಮಾಡಿ ರುಬ್ಬಿ ಅದು ಹಿಟ್ಟು ತಯಾರಿಸ್ತೇವೆ. ಅದರಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡ್ತೇವೆ. ಮಿಕ್ಸ್ ಮಾಡಿ ಈಗ ಇದು ಈ ರೀತಿಯಾಗಿದೆ. ಇದನ್ನೀಗ ಎಣ್ಣೆಯಲ್ಲಿ ಬಿಡೋದು. ಓಕೆ ಮ್ಯಾಮ್. ನಮಗೆ ರವಾ ಫ್ರೈ ಬೇಕಿದ್ರೆ ರವಾದಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿದರೆ ಆಯ್ತು. ಓಕೆ ಮ್ಯಾಮ್. ನಿಮ್ಮ ಹಲಸಿನಕಾಯ್ದು, ಗೆಣಸಿದು, ಮತ್ತೆ ಜೀವ ಗುಜ್ಜೆದು ಎಲ್ಲ ರೀತಿ ಪುಡಿ ಮಾಡ್ತಾರೆ, ತುಂಬ ವೆರೈಟಿಯಲ್ಲಿ. ಇದನ್ನೇ ಕಡಲೆ ಹಿಟ್ಟಲ್ಲಿ ಹಾಕಿ ನಾವು ಬೋಂಡಾ ಹೇಳಿ ಮಾಡ್ತೇವಲ್ಲ, ಹೌದೌದು, ಬೋಂಡಾ ಕೂಡ ಮಾಡ್ಬೋದು. ಓಕೆ ಮ್ಯಾಮ್. ಕಡಲೆ ಹಿಟ್ಟಿಗೆ ಉಪ್ಪು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡಿದರೆ ಬೋಂಡಾ ಹಾಕಿ. ಓಕೆ ಮ್ಯಾಮ್. ಸಾಮಾನ್ಯವಾಗಿ ಎಷ್ಟು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಮ್ಯಾಮ್? ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ನಿಮಗೆ ಒಂದು 5 ಮುಗ್ದು ಹೋಗ್ತದೆ, ಫ್ರೈ ಆಗಿರ್ತದೆ, ಬೆಂದಿರ್ತದೆ. ತೆಳ್ಳಗೆ ಹಚ್ಚಿರೋದ್ರಿಂದ ಬೇಗ ಬೇಗ ಫ್ರೈ ಆಗ್ತದೆ. ಓಕೆ.
ಸಿಹಿ ಜೊತೆ ಒಂದು ಖಾರದ ತಿಂಡಿ ಕೂಡ ಇದ್ರೆ ತುಂಬಾ ಒಳ್ಳೇದು ಊಟದಲ್ಲಿ. ಗಣೇಶ ಹಬ್ಬಕ್ಕೆ ನಾವೊಂದು ಇದರಲ್ಲಿ ನಾಲ್ಕೈದು ವೆರೈಟಿ ಮಾಡ್ತೇವೆ. ಪೋಡಿಯಲ್ಲೇ ನಾಲ್ಕೈದು ವೆರೈಟಿ, ಓಕೆ. ಬೇರೆ ಬೇರೆ ಜೂಕಜ್ಜೆ ಅದೆಲ್ಲ ಹಾಕಿ ಬೇರೆ ಬೇರೆ ವೆರೈಟಿ ಒಂದು ನಾಲ್ಕೈದು ಪೋಡಿ ಮಾಡ್ತೇವೆ. ಅಷ್ಟೇ ಕಲರ್ಫುಲ್ ಆಗಿದೆ ಮ್ಯಾಮ್. ಹೌದು. ನಿಮ್ಮನೇಲಿ ಯಾರಿಗೆ ಜಾಸ್ತಿ ಇಷ್ಟ ಮ್ಯಾಮ್ ಈ ಪೋಡಿ? ಪೋಡಿ ನಮ್ಮಲ್ಲಿ ಎಲ್ರಿಗೂ ಇಷ್ಟ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ರವಾ ಹಾಕಿ ಮಾಡಿದ್ರೆ ರವಾ ಫ್ರೈ ಆಗ್ತದಲ್ಲ, ಅದು ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಗುಳ್ಳದು ಕೂಡ ಮಾಡ್ತಾರೆ, ಮಟ್ಟು ಗುಳ್ಳ ಎಲ್ಲ ತುಂಬಾ ಟೇಸ್ಟ್ ಆಗ್ತದೆ. ಓಕೆ. ಸವಿಯೋದಕ್ಕೆ ಪೋಡಿ ರೆಡಿ ಆಗಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ, ಶ್ಯೂರ್ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿ ಇರತ್ತಂತ. ಮ್ಯಾಮ್, ನಮ್ಮ ಗಣೇಶ ಚತುರ್ಥಿಯ ವಿಶೇಷ ಕಾರ್ಯಕ್ರಮ ಕಾಮತ್ ಕಿಚನ್ನಲ್ಲಿ ಗಣೇಶನಿಗೆ ಪ್ರಿಯವಾದಂಥ ಅದೆಷ್ಟೋ ತಿನಿಸುಗಳನ್ನು ಹೇಗೆ ಮಾಡೋದು ಮತ್ತು ಅದರ ವೈಶಿಷ್ಟ್ಯವನ್ನು ನಮಗೆ ಹೇಳಿಕೊಟ್ಟಿದ್ದಕ್ಕಾಗಿ ಹಾಗೂ ತಿಳಿಸಿದ್ದಕ್ಕಾಗಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಧನ್ಯವಾದಗಳು. ಹಾಗೆಯೇ ಮತ್ತೊಮ್ಮೆ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಮ್ಯಾಮ್. ಡೈಜಿವರ್ಲ್ಡ್ ವಾಹಿನಿ ಅರ್ಪಿಸುವ ಗಣೇಶ ಚತುರ್ಥಿಯ ವಿಶೇಷ ಕಾರ್ಯಕ್ರಮ ಕಾಮತ್ ಕಿಚನನ್ನು ನಾವಿವತ್ತು ದೇವದಾಸ್ ಕಾಮತ್ರವರ ಮನೆಯಲ್ಲಿ ನೆರವೇರಿಸಿದ್ವಿ. ಹಾಗೆಯೇ ಗಣೇಶ ಚತುರ್ಥಿಯ ವಿಶಿಷ್ಟವಾದಂಥ ಖಾದ್ಯಗಳನ್ನು ಹೇಗೆ ತಯಾರಿಸುವುದು ಮತ್ತು ಅದರ ವೈಶಿಷ್ಟ್ಯವನ್ನು ನಾವು ತಿಳ್ಕೊಂಡ್ವಿ. ಗಣೇಶ ಚತುರ್ಥಿಯ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯವಾಗಿದೆ. ಮತ್ತೊಮ್ಮೆ ಡೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವರ್ಲ್ಡ್ 24/7.